ಈಗಾಗಲೇ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಸಿಎಂ ನಿವಾಸದ ಕಡೆ ಹೋಗ್ತಾ ಇದ್ದಾರೆ ಮುತ್ತಿಗೆ ಹಾಕಲಿಕ್ಕೆ ಪೊಲೀಸರು ಕೂಡ ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡುತ್ತಾನೆ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಮ್ಮಾಯಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಅದರಲ್ಲೂ ನೂಕುನುಗ್ಗಲು ಉಂಟಾಗ್ತಾ ಇದೆ ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ಮಾರ್ಗ ಮಧ್ಯನೇ ಬಂಧಿಸುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಅದರಲ್ಲೂ ಮಾಡಾಳ ವಿಪಕ್ಷಪ್ಪ ಅವರ ನಿವಾಸ ಕಚೇರಿಗಳ ಮೇಲೆ ದಾಳಿ ಮತ್ತೆ ಸುಮಾರು 8 ಕೋಟಿ ಪತ್ತೆಯಾಗಿದೆ ಇದೆಲ್ಲವನ್ನೂ ಕೂಡ ಈಗ ಕಾಂಗ್ರೆಸ್ ಅದರಲ್ಲೂ ರಾಜ್ಯ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಮುಖ್ಯಮಂತ್ರಿಗಳು ಕೂಡಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಇನ್ನು ಅಲ್ಲೇ ರಸ್ತೆ ಮೇಲೆ ಕೂತು ಪ್ರತಿಭಟಿಸುತ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಪೊಲೀಸರು ಅಲ್ಲಿ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅನ್ಸುತ್ತೆ ಮಾರ್ಗ ಮಧ್ಯನೆ ತಡೆಯುವಂತ ಪ್ರಯತ್ನಗಳು ಕೂಡ ಆಗುತ್ತೆ ಸಾವಿರಾರು ಸಂಖ್ಯೆಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ಕಾಂಗ್ರೆಸ್ ಕಚೇರಿಯಿಂದ ಈಗಾಗಲೇ ಒಂದು ಪ್ರತಿಭಟನಾ ರ್ಯಾಲಿ ಹೊರಟು ಮುಖ್ಯಮಂತ್ರಿ ಬೊಮ್ಮಾಯಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸುರ್ಜೇವಾಲ ಪ್ರಿಯಾಂಕರ್ಗೆ ಖಂಡ್ರೆ ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿ ನಡೀತಾ ಇದೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವಂತ ಹೋರಾಟ ಇದು ಕಾಂಗ್ರೆಸ್ ಮಹಿಳಾ ಘಟಕ ಕೂಡ ಈಗಾಗಲೇ ಪ್ರತಿಭಟನೆ ಮಾಡಿತ್ತು ರಾಜ್ಯಾದ್ಯಂತಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅದರಲ್ಲೂ ಈ ಲೋಕಾಯುಕ್ತ ನಡೆಸಿರುವಂತಹ ಅತಿ ದೊಡ್ಡ ದಾಳಿ ಅದರಲ್ಲೂ ಬಿಜೆಪಿ ಶಾಸಕರ ನಿವಾಸದ ಮೇಲೆ ಆಗಿರುವಂಥ ದಾಳಿ ಕೇವಲ ಮಾಡಾಳು ಅಷ್ಟೇ ಅಲ್ಲ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯನ್ನು ಹೊರಬೇಕು ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೂಡಲೇ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಅದರಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇದೆ Thank you.
ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈ ಪ್ರತಿಭಟನೆ ಸಾಗುವ ಮಾರ್ಗ ಮಧ್ಯನೆ ತಡೆಯುವಂತ ಕೆಲಸ ಆಗಿದೆ ಸಿಎಂ ಕಚೇರಿಗೆ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕುವ ಹೊರಟಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಅವ ನೋಡ್ತಾ ಇದ್ದೀವಿ ಪೊಲೀಸರು ಮತ್ತು ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರ ಮಧ್ಯೆ ನೂಕಾಟ ತಳ್ಳಾಟಗಳು ನಡೆಯತಾ ಇದೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ವ್ಯಾನ್ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ರಾಯದಾಗಿ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರ ಹಾಗೂ ಮಾಡಳ ವಿಪಕ್ಷಪ್ಪ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಎಲ್ಲರನ್ನೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಮುಂದೆ ವ್ಯಾನ್ ಹಣ್ಣಲ್ಲಿ ಹತ್ತಿನೇ ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ ಇದು ಮಾಡಳ ವಿಪಕ್ಷಪ್ಪ ಅವರ ನಿವಾಸದ ಮೇಲೆ ನಿನ್ನೆ ಲೋಕಾಯುಕ್ತ ಅಧಿಕಾರಿಗಳು ಏನಿಗ ರೇಡ್ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಡಿಎಲ್ ರಾಜೀನಾಮೆ ಕೊಟ್ಟಿದ್ದಾರೆ ಕೇವಲ ಅವರ ರಾಜೀನಾಮೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹ ಕಾಂಗ್ರೆಸ್ ನಾಯಕರದ್ದು ಮಾರ್ಗ ಮಧ್ಯನೆ ಪೊಲೀಸರು ತಡೆದಿದ್ದಾರೆ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ ಹಾಗಾಗಿ ಈಗ ರಾಜ್ಯ ಸರ್ಕಾರದ ಮೇಲೆ ಮತ್ತಷ್ಟು ಆಕ್ರೋಶ ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸ ಸರ್ಕಾರ ಮಾಡಿಸ್ತಾ ಇದೆ ಪೊಲೀಸರನ್ನ ಮುಂದೆ ಬಿಟ್ಟು ಅಂತ ಹೇಳಿ ಬಿಡಿ ಸಿದ್ದರಾಮಯ್ಯ ಸೇರಿದಂತೆ ಪ್ರಿಯಾಂಕ ಖರ್ಗೆ ಗುಂಡ್ರಾವ್ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ವ್ಯಾನ್ನಲ್ಲಿ ಕೂರಿಸಿದ್ದಾರೆ ಬಟ್ ಈಗ ಪ್ರತಿಭಟನೆ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಇನ್ ಪ್ಲಾನ್ ಹಾಕೊಂಡಿದ್ರು ಕಾಂಗ್ರೆಸ್ ಕಚೇರಿಯಿಂದ ಪ್ರತಿಭಟನಾ ರ್ಯಾಲಿಯನ್ನು ಶುರು ಮಾಡಿದ್ರು ಬಟ್ ಸಿಎಂ ಕಚೇರಿ ಹೋಗುವ ಮುನ್ನವೇ ಅವರನ್ನು ತಡೆದಿದ್ದಾರೆ ಅಲ್ಲಿ ನೂಕು ನುಗ್ಗಲು ಉಂಟಾಯಿತು ಆ ಸಂದರ್ಭದಲ್ಲಿ ಕೆಲವಿಷ್ಟು ವಾಗ್ವಾದಗಳು ಕೂಡ ನಡೆದವು ಕಾರಣ ಮಾಡಾಳು ವಿಪಕ್ಷಪ್ಪ ಲೋಕಾಯುಕ್ತ ದಾಳಿ ಇಡೀ ಸರ್ಕಾರ ವೈದ್ಯಕ್ಕೆ ಹೊಣೆಯನ್ನು ಹೊರಬೇಕು ಅಂತ ಇದೀಗ ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕರನ್ನು ವಶಕ್ಕೆ ತೆಗೆದುಕೊಂಡು ವ್ಯಾನಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ ನೇರ ದೃಶ್ಯಗಳು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಕಾಂಗ್ರೆಸ್ ನಾಯಕರು ಈಗಾಗಲೇ ತಮ್ಮ ಅಂದರೆ ಕಾಂಗ್ರೆಸ್ ಭವನದಿಂದ ಪ್ರತಿಭಟನಾ ರ್ಯಾಲಿಯನ್ನು ಶುರು ಮಾಡಿ ಘೋಷಣೆಗಳನ್ನ ಕೂಗ್ತಾ ಬರ್ತಾ ಇದ್ರು ಮಾರ್ಗ ಮಧ್ಯನೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಅವರನ್ನು ತಡೆದಿದ್ದಾರೆ ಕಾಂಗ್ರೆಸ್ ನಾಯಕರೆಲ್ಲರನ್ನು ಕೂಡ ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಕಾಂಗ್ರೆಸ್ ಕೂಡ ವಿನೂತನವಾದಂತಹ ಪ್ರತಿಭಟನೆಯನ್ನು ಶುರು ಮಾಡಿದೆ ಕಾಂಗ್ರೆಸ್ ಕಾರ್ಯಕರ್ತರ ಧಿಕ್ಕಾರಗಳು ನೋಡ್ತಾ ಇದ್ದಾವೆ ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರು ಬಟ್ಟೆ ಬಿಚ್ಚಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂದರೆ ಮಾಡಾಳು ವಿರೂಪಾಕ್ಷಪ್ಪ ಅವರ ತಲೆದಂಡ ಏನೋ ಆಯಿತು ಆದರೆ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ಆಗಿರ್ತಾರೆ ರಾಜೀನಾಮೆ ಕೊಡಬೇಕು ಸಾಕ್ಷಿ ಎಲ್ಲಿ ಅಂತ ಕೇಳ್ತಾ ಇದ್ರು ಪ್ರೂಫ್ ತೋರಿಸಿ ಅಂತಿದ್ರು ದಾಖಲೆ ಕೊಡಿ ಅಂತಿದ್ರು ಇದಕ್ಕಿಂತ ಸಾಕ್ಷಿ ಬೇಕಾ ನಿಮಗೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ ಅಂತ ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈಗ ಇದನ್ನು ಹೋರಾಟ ಯಾವ ರೀತಿಯಾಗಿ ಕಾಂಗ್ರೆಸ್ ರೆಡಿಯಾಗಿದೆ ಅಂತ ಹೇಳಿದ್ರೆ ವಿಭಿನ್ನವಾಗಿ ಬಳಸ್ಕೊಳ್ಳಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಕಾಂಗ್ರೆಸ್ನವರು ಮಾಡಿಕೊಂಡಿದ್ದಾರೆ ಚುನಾವಣೆ ಹತ್ತಿರ ಬಂದಿರೋದ್ರಿಂದಾಗಿ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಮಹಿಳಾ ಕಾರ್ಯಕರ್ತೆಯೊಬ್ಬರು ಆಕ್ರೋಶ ನೋಡ್ತಾ ಇದ್ದೀವಿ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಜಮಾಯಿಸಿದ್ದಾರೆ ಪ್ರತಿಭಟನೆ ನಡೆಸ್ತಾ ಇದ್ದ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆಯಲಾಗಿದೆ ಮಾರ್ಗ ಮಧ್ಯನೆ ಪೊಲೀಸರು ತಡೆದಿದ್ದಾರೆ ಕಾಂಗ್ರೆಸ್ ನಾಯಕರನ್ನು ಮತ್ತು ಕಾರ್ಯಕರ್ತರನ್ನು ಬ್ಯಾರಿಕೇಡ್ ಹಾಕಿ ಅವ್ರನ್ನ ತಡೆದು ಈಗ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಮುಂದಾಗಿದ್ದರು ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ಇದೆ ಕಾಂಗ್ರೆಸ್ ಕಚೇರಿಯಿಂದ ಶುರುವಾಗಿತ್ತು ರ್ಯಾಲಿ ಪ್ರತಿಭಟನಾ ರ್ಯಾಲಿ ಈಗ ಮಾರ್ಗ ಮಧ್ಯನೆ ಅವರನ್ನ ತಡೆದು ವಶಕ್ಕೆ ತೆಗೆದುಕೊಂಡಿದ್ದಾರೆ ಬ್ಯಾನಲ್ಲೂ ಕೂಡ ಈಗಾಗಲೇ ನಾವಾಗಿ ನೋಡ್ತಿದ್ದೆವು ನಡು ರಸ್ತೆಯಲ್ಲೇ ಪ್ರತಿಭಟನೆ ಪೊಲೀಸರು ತಡೆದಿದ್ದಾರೆ ಅದರಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದರು ಆದರೆ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಮಾರ್ಗ ಮಧ್ಯನೇ ಕಾಂಗ್ರೆಸ್ ನಾಯಕರನ್ನು ತಡೆದು ಕಾರ್ಯಕರ್ತರನ್ನು ಅಡ್ಡಗಟ್ಟಿ
ವಶಕ್ಕೆ ತೆಗೆದುಕೊಂಡಿದ್ದಾರೆ। ಅದರಲ್ಲೂ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ। ಈಗಾಗಲೇ ವಿಭಿನ್ನವಾದಂತಹ ಪ್ರತಿಭಟನೆಗಳ ಮೂಲಕ ಗಮನವನ್ನು ಸೆಳೆಯತಾ ಇದೆ ಕಾಂಗ್ರೆಸ್। ಅದರಲ್ಲೂ ಸರ್ಕಾರದ ವಿರುದ್ಧ ಈ 40% ಕಮಿಷನ್, ಈ ಹಿಂದೆನೂ ಕೂಡ ಸಾಕಷ್ಟು ಹೋರಾಟಗಳು ವಿಭಿನ್ನವಾಗಿದ್ವು ವಿಶೇಷವಾಗಿದ್ವು, ಆದರೆ ಈಗ ಅದಕ್ಕೆ ಸಾಕ್ಷಿ ಸಿಕ್ಕಿದೆ। ಪುಷ್ಪ ಅಮರನಾಥ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಮಹಿಳಾ ಅಧ್ಯಕ್ಷ ಏನಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ, ಅವರು ಬಹಳ ರೋಷಾವೇಶದಿಂದ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ।